ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ಡೇ. ನಾನು ಸುನಿ ಇಬ್ರು ಕಪಲ್ ಫೋಟೋಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ನನಗೆ ತುಂಬ ಆಸೆ ಇತ್ತು, 50th ಆನಿವರ್ಸರಿ ಟೈಮಲ್ಲಾದರೂ ಒಂದು ಕಪಲ್ ಏನೋ ಪ್ರೀ ವೆಡ್ಡಿಂಗ್ ಮಾಡಿಸ್ತಾರಲ್ಲ ಆ ಥರ ನಮ್ಮದು ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ. ನೆನ್ನೆಲ್ಲ ಚೆನ್ನಾಗಿದೆ, ಬೆಳಿಗ್ಗೆ ಎದ್ದೊಳ್ತೀನಿ ಸ್ವಲ್ಪ ರನ್ನಿ ನೋಸ್ ಆಗ್ಬಿಟ್ಟಿದೆ. ನನಗೆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಮೇಕಪ್ ಆರ್ಟಿಸ್ಟ್, ಕಾಸ್ಟ್ಯೂಮ್, ಫೋಟೋಗ್ರಫರ್ ಎಲ್ಲರೂ ಸೆಟ್ ಆಗಿದ್ದಾರೆ. ಸೊ ಹೆಂಗ ಮಾಡಿ ಸ್ವಲ್ಪ ಆಲ್ಮೋಸ್ಟ್ ಆಲ್ರೆಡಿ ಒಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಒಂದು ರೇಂಜಿಗೆ ರೆಡಿಯಾಗಿ ಹೊರಡಿದ್ದೀನಿ. ನೋಡ್ಬೇಕು ಹೇಗಾಗುತ್ತೆ. ಏನು ಹೇಳೋದು, ನಿನ್ನೆ ಎಲ್ಲ ಚೆನ್ನಾಗಿದೆ, ಇವತ್ತೇ ಇದ್ಬಿಟ್ಟು ಈ ಥರ ಆಗಿದೆ. ಆದ್ರೂ ಒಂದು ಜೋಶಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಕ್ಯಾನ್ಸಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಫೋಟೋಸ್ ಎಲ್ಲ ನಾನು ನನ್ನ ಆ್ಯನಿವರ್ಸರಿ ಡೇಟಲ್ಲಿ ಯೂಟ್ಯೂಬ್ಗೆ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೇಗಿರುತ್ತೆ ಫೋಟೋಶೂಟು, ನಮ್ಮ ಮೇಕಪ್ ಹೇಗಿರುತ್ತೆ, ಕಾಸ್ಟ್ಯೂಮ್ ಹೇಗಿರುತ್ತೆ ಅಂತ ಒಂಚೂರು ಎಲ್ಲ ಗ್ಲಿಮ್ಸ್ ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಬೋದು. ಆ್ಯಂಡ್ ಯಾವ್ಯಾವ ಥರ ಕಾಸ್ಟ್ಯೂಮ್ ತೊಗೊಂಡಿದ್ದೀನಿ ಅಂತ ಎಲ್ಲನೂ ನೀವು ನೋಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಇವಾಗ ಆಲ್ಮೋಸ್ಟ್ ನೈಸ್ ರೋಡಿಂದ ಹೋಗ್ತಾ ಇದ್ದೀವಿ. ಯಾರು ಮೇಕಪ್ ಆರ್ಟಿಸ್ಟ್ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನು ಆದಷ್ಟು ಎದುರುಗಡೆ ಮಾತಾಡೋಕ್ಕಾಗಿಲ್ಲ ಅಂದರೂ ಕೂಡ ನಾನು ವಾಯ್ಸ್ ಓವರಲ್ಲಿ ನಿಮ್ಗೆ ಎಲ್ಲನೂ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ, ಓಕೆ? ಸೊ ಲೈಕ್ ಮಾಡಿ. ಆ್ಯಂಡ್ ಏನು ಮೇಕಪ್ ಮಾಡ್ಕೊಂಡಿಲ್ಲ, ತುಂಬ ಚಳಿ ಚಳಿ ಅನ್ನಿಸ್ತಾ ಇತ್ತು, ಸೊ ಒಂದು ಜಾಕೆಟ್ ಹಾಕಿದ್ದೀನಿ, ಮಾಮೂಲಿ ಒಂದು ಡ್ರೆಸ್. ಆ್ಯಂಡ್ ಹೇಗಿದ್ರು ಅಲ್ಲೋಗಿ ಅವರು ಮೇಕಪ್ ಮಾಡ್ತಾರೆ, ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಹುಷಾರು ಬೇರೆ ಇರಲಿಲ್ವಲ್ಲ, ತುಂಬಾ ಫೇಸ್ ತುಂಬ ಡಲ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಲಿಪ್ಸ್ಟಿಕ್ ಕೂಡ ನಾನು ಲಿಪ್ಸ್ಟಿಕ್ ಹಚ್ಚಿಲ್ಲ, ಲಿಪ್ ಬಾಮ್ ಹಚ್ಚಿದ್ದೀನಿ. ಅಲ್ಲೋದಾಗ ಲಿಪ್ಸ್ಟಿಕ್ ಹಚ್ಚಿದಾಗ ಅದು ಚೆನ್ನಾಗಿರುತ್ತೆ, ತುಂಬ ಹೈಡ್ರೇಟಿಂಗ್ ಆಗಿರಲಿ ಅಂದ್ಬಿಟ್ಟು ಲಿಪ್ ಬಾಮ್ ಹಚ್ಚಿದ್ದೀನಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್, ಆ್ಯಂಡ್ ಸ್ವಲ್ಪ ಎನರ್ಜಿ ಕೂಡ ಇಲ್ಲ ಅನ್ನಿಸ್ತಾ ಇದೆ, ಹೆಡೇಕ್ ಥರ ಅನ್ನಿಸ್ತಾ ಇದೆ, ಅದು ತಲೆ ಭಾರ ಭಾರ ಅಂತ. ಸೊ ನೋಡಬೇಕು, ನೋಡೋಣ ಹೇಗಾಗುತ್ತೆ ಏನು. ನನ್ನ ಮ್ಯಾಪ್ ಹಾಕಿದ್ದೀನಿ, ಸ್ವಲ್ಪ ಲೇಟ್ ಕೂಡ ಆಗೋಯ್ತು, ಬೇಗನೆ ಹೊರಡೋಣ ಅನ್ಕೊಂಡ್ವಿ. ಬಟ್ ಸ್ವಲ್ಪ ಕಾರ್ ಯಾರೋ ಅಡ್ಡ ಹಾಕ್ಬಿಟ್ಟಿದ್ರು, ಅವ್ರು ಫೋನ್ ಮಾಡಿ ಅವರೆಲ್ಲ ಹೋಗಿದ್ರು, ಅವ್ರು ಬಂದು ಅವ್ರ ಕಾರ್ ತೆಗ್ದು ನಮ್ಮ ಕಾರ್ ತಗೊಂಡು ಬರೋಷ್ಟಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಟ್ರೈ ಮಾಡೋಣ ಆದಷ್ಟು. ಓಕೆ ಗಾಯ್ಸ್, ನಾನು ಫೈನಲಿ ರೀಚ್ ಆಯಿತು. ನಾನು ವ್ಲಾಗ್ ಮಾಡಿಲ್ಲ, ಸ್ಯಾರಿ ಡ್ರೇಪ್ ಮಾಡಿದ್ದಾರೆ, ಆ್ಯಂಡ್ ಮೇಕಪ್ ಹೇರ್ ಸ್ಟೈಲ್ ಮಾತ್ರ ಬಾಕಿ. ಆ್ಯಂಡ್ ನನಗೆ ಇವತ್ತು ಹೇರ್ ಸ್ಟೈಲ್ ಮಾಡ್ತಾ ಇರೋದು ನೀಲ ಅಂತ, ಆ್ಯಂಡ್ ಮೇಕಪ್ ಮಾಡ್ತಾ ಇರೋದು ರುಶ್ಮಿತಾ ಅಂತ. ಸೇ ಹಾಯ್. ಹಾಯ್. ಆ್ಯಂಡ್ ಹೇಳಿ ನಿಮ್ಮ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಹೇಳಿ. ಆ್ಯಂಡ್ ನಮ್ಮ ವ್ಯೂವರ್ಸ್ ಯಾರು ಇದ್ರೆ ಅವರು ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕಂದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ನಂದು ಬಂದು ಮೇಕೋಸ್ ಬೈ ರುಶ್ಮಿತಾ ರೆಡ್ಡಿ ಅಂತ, ನನ್ನ ಮೇಕಪ್ ಆರ್ಟಿಸ್ಟ್. ಸೊ ನಿಮ್ಗೆ ಯಾವ್ದಾದ್ರು ಲೈಕ್ ಬ್ರೈಡಲ್ ರಿಕ್ವೈರ್ಮೆಂಟ್ಸ್ ಲೈಕ್ ಮೇಕಪ್ಗೆ ಏನಾದ್ರು ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು, ಮೇಕೋಸ್ ಬೈ ರುಶ್ಮಿತಾ ರೆಡ್ಡಿ ಅಂತ. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಹಾಯ್, ಮೈ ಸೆಲ್ಫ್ ನೀಲಾ ರೆಡ್ಡಿ, ಹೇರ್ ಸ್ಟೈಲಿಸ್ಟ್. ನೀವು ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರೆ ನನ್ನ ಹೇರ್ ಸ್ಟೈಲಿಸ್ಟ್ ನೀಲಾ ರೆಡ್ಡಿ ಅಂತ ಇದೆ ಪೇಜು, ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಇವಾಗ ನನಗೆ ಹೇರ್ ಸ್ಟೈಲ್ ಮತ್ತೆ ಮೇಕಪ್ ಮಾಡ್ತಾರೆ, ಸೊ ನಿಮ್ಗೂ ಗೊತ್ತಾಗುತ್ತೆ ಅವ್ರ ವರ್ಕ್ ಹೇಗಿದೆ ಅಂತ. ಸೊ ಬನ್ನಿ ನೋಡ್ಕೊಂಬರೋಣ. ಈಗ ಫಸ್ಟ್ ಹೇರ್ ಸ್ಟೈಲ್ ಮಾಡ್ತಾರೆ, ನಾನು ಮಾಸ್ಕ್ ಹಾಕೊಂತೀನಿ ಅಂಡ್ ಅವರು ಕೂಡ ಮಾಸ್ಕ್ ಹಾಕೊಂತಾರೆ. ನಾನು ಹೇಳ್ತೀನಿ ಸ್ವಲ್ಪ ನಂಗೆ ರನ್ನಿ ನೋಸ್ ಇದೆ ಅಂತ, ಅವ್ರಿಗೂ ಕೂಡ ಸ್ವಲ್ಪ ಹುಷಾರಾಗಿರೋದಕ್ಕೆ ಅವರು ಕೂಡ ಎಲ್ಲ ಸ್ಯಾನಿಟೈಸ್ ಮಾಡ್ಕೊಂಡಿದ್ದಾರೆ, ಸೊ ಸ್ಪ್ರೆಡ್ ಆಗದೆ ಇರಲಿ, ಏನು ಆಗದೆ ಇರಲಿ ಅಂತ ಅಷ್ಟೇ. ಓಕೆ, ಲೆಟ್ಸ್ ಸ್ಟಾರ್ಟ್. ನೋಡಿದ್ರಲ್ಲ, ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಬ್ರೂ ಕೂಡ ಅಷ್ಟೇ, ತುಂಬಾ ಫ್ರೆಂಡ್ಲಿ ಇದ್ದರು. ನನಗೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ, ಯಾಕಂದರೆ ಯೂಶ್ವಲಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ 1-2 hours ಆಗುತ್ತೆ. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಈ ಥರ ಮಾತಾಡ್ಕೊಂಡು ಕೂತಿದ್ದಾಗ ಬೇಗನೆ ಟೈಮ್ ಪಾಸ್ ಆಗುತ್ತೆ. ನನಗಂತೂ ಇವರು ತುಂಬಾ ಫ್ರೆಂಡ್ಲಿ ಆಗಿದ್ದರು, ನನಗೆ ತುಂಬ ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು.
ನನ್ನ ಮದುವೆ ಮೇಕಪ್ ನಂಗೆ ಒಂಚೂರು ಇಷ್ಟ ಇರಲಿಲ್ಲ. ಆವಾಗ ಅಷ್ಟ ಮೇಕಪ್ಪಲ್ಲಿ ತುಂಬ ಜನ ಕೂಡ ಇರಲಿಲ್ಲ ನಮಗೆ ಪಿಕ್ ಮಾಡೋದಕ್ಕೆ, ಆ್ಯಂಡ್ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಈ ಚೌಟ್ರಿಯಿಂದನೇ ಯಾರೊಬ್ಬರು ಕಾಂಟ್ಯಾಕ್ಟ್ ಮಾಡಿಕೊಂಡು ಮೇಕಪ್ ಮಾಡಿದರು. ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ನನಗೆ ಒಂಚೂರು ಇಷ್ಟ ಆಗಿಲ್ಲ, ಒಂಥರ ಬೂದು ಬೂದು ಮಾಡಿಬಿಟ್ಟಿದ್ರು ನನಗೆ ಮದುವೆಯಲ್ಲಿ ಮೇಕಪ್ಪೇ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ಇವಾಗ ಇವ್ರು ಮೇಕಪ್ ಮಾಡುವಾಗ ನಂಗೆ ಅನ್ನಿಸ್ತಾ ಇತ್ತು ಎಷ್ಟು ಪ್ರೊಫೆಷ್ನಲ್ ಆಗಿ ಎಷ್ಟು ಚೆನ್ನಾಗೆ ಅವರು ಮೇಕಪ್ ಮಾಡ್ತಾಯಿದ್ದಾರೆ ಅಂತ. ಯಾಕಂದರೆ ಆವಾಗ ನಾನು 5 ಇಯರ್ಸ್ ಬ್ಯಾಕ್ ನನ್ನ ಮದುವೆಯಲ್ಲಿ ನಾನು ಮೇಕಪ್ ಮಾಡಿಸ್ಕೊಂಡಾಗ ಅವರೆಲ್ಲ ಒಂಥರ ಯಾವುದು ಒಳ್ಳೆಯ ಬ್ರ್ಯಾಂಡ್ ಕಾಸ್ಮೆಟಿಕ್ಸ್ ಯಾವುದು ತಂದಿರಲಿಲ್ಲ, ಆ್ಯಂಡ್ ಎಲ್ಲನೂ ತುಂಬಾ ಗಲೀಜಾಗಿ ಅಷ್ಟು ಹೈಜೀನ್ ಆಗಿ ಕೂಡ ಇರಲಿಲ್ಲ. ಪ್ರಾಡಕ್ಟ್ಸ್ ಎಲ್ಲ ನೋಡೋದಕ್ಕೆ ಎಷ್ಟು ಜನಕ್ಕೆ ಯೂಸ್ ಮಾಡಿದಾರೋ ಅನ್ನೋ ಥರ ಇತ್ತು, ಬಟ್ ಅವಾಗ ಅಷ್ಟು ಐಡಿಯಾನೂ ಇರಲಿಲ್ವಲ್ಲ, ಸೊ ಗೊತ್ತಿರಲಿಲ್ಲ. ಆ್ಯಂಡ್ ಇವರು ಅವ್ರ ಪ್ರಾಡಕ್ಟ್ಸ್ಗಳೆಲ್ಲನೂ ಒಳ್ಳೆ ಬ್ರ್ಯಾಂಡೆಡ್ ಆ್ಯಂಡ್ ತುಂಬಾ ಹೈಜೀನ್ ಆಗಿ ಎಷ್ಟು ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಅವರು ಮೇಕಪ್ ಬ್ರಷಸ್ ಸ್ಪಾಂಜಸ್ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾಯಿದ್ರು, ನಂಗೆ ತುಂಬಾ ಇಷ್ಟ ಆಯಿತು ಅವರ ಮೇಕಪ್ ಆಗಿರ್ಬೋದು. ಆ್ಯಂಡ್ ನೀಲಾ ಅವ್ರು ಮಾಡ್ತಾಯಿರೋ ಹೇರ್ ಸ್ಟೈಲ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ನಿಮಗೆ ಹೇರ್ ಸ್ಟೈಲ್ದು ನಾನು ಫೋಟೋ ಹಾಕ್ತೀನಿ, ನಿಮಗೂ ಸಖತ್ ಇಷ್ಟ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಅವರು ಹೇರ್ ಸ್ಟೈಲ್ನ ಮಾಡಿದ್ರು. ಸೊ ನೋಡಿ ಹೇಗಿತ್ತು ಅಂತ ನೀವೇ. ಓಕೆ ಗೈಸ್, ನನಗೆ ಔಟ್ಫಿಟ್ ಡಿಸೈನ್ ಮಾಡಿರೋದು ಇವರು ಸುಚಿತಾ ಅಂತ. ಒಂದು ಸ್ಯಾರಿ ಆ್ಯಂಡ್ ಒಂದು ಗೌನ್ ಕೂಡ ಮಾಡಿದ್ದಾರೆ. ಗೌನ್ನ ನಾನು ವೇರ್ ಮಾಡ್ದಾಗ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ಗೌನ್. ಆ್ಯಂಡ್ ಇವ್ರ ಹತ್ರ ನೀವು ನಿಮ್ಗೆ ಏನಾದರೂ ಕಾಸ್ಟ್ಯೂಮ್ ಬೇಕಂದ್ರೆ ಡಿಸೈನ್ ಮಾಡ್ಸ್ಕೋಬಹುದು, ಇಲ್ಲ ರೆಂಟ್ ತೊಗೋಬಹುದು. ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ ಆ ಥರದ್ಕೆಲ್ಲ ರೆಂಟ್ ತೊಗೋತಾರಲ್ವ, ಸೊ ಆ ಥರ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ರೆಂಟ್ ತೊಗೋಬಹುದು. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನಿಮಗೂ ಯಾವ್ದಾದ್ರು ನಿಮ್ಮ ಬೇಬಿ ಶವರ್ ಆಗಿರ್ಬೋದು, ವೆಡ್ಡಿಂಗ್ಗೆ, ಫೋಟೋಶೂಟ್ಸ್ಗೆ ಯಾವುದೇ ಥರ ಕಾಸ್ಟ್ಯೂಮ್ ಬೇಕಾದರೂ ನಿಮಗೆ ಅವರು ರೆಂಟಲ್ಲಿ ಕೂಡ ಕೊಡ್ತಾರೆ. ಆ್ಯಂಡ್ ಕಸ್ಟಮೈಸ್ ಮಾಡಿ ಕೂಡ ನಿಮಗೆ ಔಟ್ಫಿಟ್ಸ್ನ ಕೊಡ್ತಾರೆ ಅಲ್ವಾ? ಹೌದು, ಸುಚಿತಾ ಅಂತ. ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಆಮೇಲೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನಾನು ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಎಲ್ಲರೂ ಹುಡುಗಿಯರೇನೆ, ಸೊ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ. ಆ್ಯಂಡ್ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಫಾಲೋ ಮಾಡಕ್ಕೆ ಏನು ದುಡ್ಡು ಕೊಡ್ಬೇಕಾಗಿಲ್ಲ, ಫಾಲೋ ಮಾಡಿ, ಅವ್ರ ವರ್ಕ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ನೀವು ಅವ್ರ ಹತ್ರ ಮಾಡಿಸ್ಕೋಬಹುದು, ಸರ್ವಿಸಸ್ ತಗೋಬಹುದು. ಸೊ ಚೆಕ್ ಮಾಡಿ, ಥ್ಯಾಂಕ್ ಯು. ಆ್ಯಂಡ್ ಮೇಕಪ್ ಆಲ್ಮೋಸ್ಟ್ ಆಗ್ತಾ ಇದೆ ನಿಮ್ಗೆ. ಇವಾಗ ನೋಡೋದಕ್ಕೆ ತುಂಬಾ ವೈಟ್ ಆ್ಯಂಡ್ ತುಂಬ ಬೂದು ಬೂದಿಗೆ ಸ್ಕಿನ್ ಟೋನ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅನ್ನಿಸ್ಬೋದು, ಬಟ್ ಅದು 5 to 10 minutes ತೊಗೊಳುತ್ತೆ ಸೆಟಲ್ ಆಗೋಕ್ಕೆ ನಿಮ್ಮ ಫೌಂಡೇಶನ್. ಆ್ಯಂಡ್ ಅವರು ಕೂಡ ಈ ಥರ ಫ್ಯಾನ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾನು ಏನಾದರೂ ನಿಮಗೆ ಈಗೇನಾದ್ರೂ ನೀವು ಮದುವೆ ಆಗಬೇಕು ಆ್ಯಂಡ್ ಮದುವೆ ಫಿಕ್ಸ್ ಆಗಿದೆ ಅಂತ ಇದ್ದರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಕೊಡ್ತೀನಿ. ನೀವು ನಿಮ್ಮ ಮೇಕಪ್ ಆರ್ಟಿಸ್ಟ್ಗೆ ಯಾವ ಥರ ಮೇಕಪ್ ಬೇಕು ಅಂತ ಯೂಶಲಿ ಕೇಳ್ತಾರಲ್ವ, ನೀವು ಅವಾಗ ಹೇಳಿ ನನ್ನ ಫೇಸ್ ಫೀಚರ್ಸ್ಗೆ ಆ್ಯಂಡ್ ಹೇಗೆ ಸೂಟ್ ಆಗುತ್ತೆ ನನಗೆ ಅನಿಸುತ್ತೆ, ನೀವು ಆ ಥರ ಮಾಡಿ. ಆ್ಯಂಡ್ ನಿಮ್ಮ ಬೆಸ್ಟ್ ನನಗೆ ಮೇಕಪ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ನಿಮಗೆ ನೀವು ಅವ್ರಿಗೆ ಕೇಳ್ಬೋದು. ಆ್ಯಂಡ್ ನಿಮಗೆ ಯಾವ್ದಾದ್ರೂ ಒಂದು ಫೋಟೋಸ್ ಇಷ್ಟ ಆಗಿ ಆ ಮೇಕಪ್ ಹೇರ್ಸ್ಟೈಲ್ ನೀವು ಅದನ್ನು ರೆಫರೆನ್ಸ್ ಆಗಿ ತೋರಿಸಿ ಈ ಥರ ಮಾಡಿ ಅಂತ ಅವ್ರಿಗೆ ಕೇಳ್ಬೋದು. ಆಗ ನಿಮ್ಮ ಫೇಸ್ ಫೀಚರ್ಸ್ಗಾಗಿರ್ಬೋದು ಆ್ಯಂಡ್ ನಿಮ್ಮ ಸ್ಕಿನ್ ಟೋನ್ಗೆಲ್ಲ ಯಾವ ಥರ ಚೆನ್ನಾಗಿ ಕಾಣ್ತೈತೆ ಅವ್ರು ಆ ಥರ ಮೇಕಪ್ ಮಾಡ್ತಾರೆ. ಆ್ಯಂಡ್ ನೀವು ಆರಾಮ್ಸೆ ಯಾವುದೇ ರೀತಿ ಸ್ಟ್ರೆಸ್ ಮಾಡಿಕೊಳ್ಳದೆ ಕೂತ್ಕೊಂಡು ಚಿಲ್ ಮಾಡಿ, ಯಾಕಂದರೆ ಆಮೇಲೆ ಮದುವೆ ಆ್ಯಂಡ್ ರಿಸೆಪ್ಷನ್ನಲ್ಲೆಲ್ಲ ತುಂಬ ಹೊತ್ತು ನಿಂತ್ಕೋಬೇಕು. ನಾನು ಅಷ್ಟೇ, ಇವಾಗ ಫುಲ್ ಡೇ ಫೋಟೋಶೂಟ್ ಇರುತ್ತೆ ಆ್ಯಂಡ್ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು, ಎನರ್ಜಿ ಬೇಕು, ನಂಗೆ ಆಲ್ರೆಡಿ ಸ್ವಲ್ಪ ಹುಷಾರಿಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಕೂತ್ಕೊಂಡು ಆರಾಮ್ಸೆ ಚಿಲ್ ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಅವರು ಮೇಕಪ್ ಮಾಡಿದ್ರು. ಆ್ಯಂಡ್ ಹೇರ್ ಸ್ಟೈಲ್ ಅಂತೂ ನೀವು ನೋಡಲೇಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ರು. ಆ ಹೂವು ಆಗಿರ್ಬೋದು ಆ್ಯಂಡ್ ಇದೊಂಥರ ಹೊಸ ಹೇರ್ ಸ್ಟೈಲ್. ನೀವು ಬೇರೆ ಎಲ್ಲರೂ ನೋಡಿದರೆ ನಾರ್ಮಲಾಗೆ ಬ್ರೈಡ್ ಮಾಡಿರ್ತಾರೆ ಆ್ಯಂಡ್ ನಾರ್ಮಲಾಗೆ ಸುಮ್ಮನೆ ಈ ಥರ ಫ್ಲ್ಯಾಟ್ ಮಾಡಿರ್ತಾರೆ, ಬಟ್ ಇದೊಂಥರ ಹೊಸ ಲುಕ್ ಇತ್ತು ಮುಂದೆಗಡೆಯಿಂದ ನೋಡೋಕ್ಕೆ. ನನಗೇ ಇದು ನಾನಾ ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ನಾನು ಯಾವಾಗಲೂ ಟೀ ಶರ್ಟ್ ಜೀನ್ಸ್ ಶಾರ್ಟ್ಸಲ್ಲೆಲ್ಲ ನೋಡಿ ನೋಡಿ ಈ ಥರ ಯಾವಾಗೋ ನಾನು ಮದುವೆಯಲ್ಲಿ ಇಷ್ಟು ಚೆನ್ನಾಗಿ ರೆಡಿ ಆಗಿರಲಿಲ್ಲ. ಸೊ ನೋಡ್ಬಿಟ್ಟು ನನಗೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಸುನಿ ಕೂಡ ತುಂಬ ಚೆನ್ನಾಗಿದೆ ಅಂದರು, ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸಲ್ಲಿ. ನಾನು 6th ಅಪ್ಲೋಡ್ ಮಾಡ್ತೀನಿ ಸಂಡೇ, ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಸುನಿದು ನಂದು ಕಪಲ್ದು ಫೋಟೋಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೇಗಿದೆ ಅಂತ ನೀವು ನೋಡಿ ನನಗೆ ಹೇಳಬೇಕು. ಆ್ಯಂಡ್ ಕಿವಿ ಏನು ಗೊತ್ತಾ, ನಂದು ತುಂಬಾ ಚಿಕ್ಕದು, ನಾನು ಯೂಶಲಿ ಡೈಲಿ ವಾಲೆ ಹಾಕೋದಿಲ್ಲ, ಹಾಗಾಗಿ ತೂತು ಚಿಕ್ಕದಾಗ್ಬಿಟ್ಟಿತ್ತು. ಅವರು ವಾಲೆ ಹಾಕುವಾಗ ಸ್ವಲ್ಪ ನೋವುತ್ತಾಯಿತ್ತು, ಅದಕ್ಕೆ ಅಂದರೆ ನಾನೇ ಹಾಕ್ಕೊತೀನಿ, ನಾನೇ ಹಾಕ್ಕೊಂಡ್ರೆ ಸ್ವಲ್ಪ ನಿಧಾನಕ್ಕೆ ಹಾಕೋಬೋದಲ್ವ, ಹಾಗಾಗಿ. ಆ್ಯಂಡ್ ಜುಮ್ಕ ಆ್ಯಂಡ್ ಜುವೆಲ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು.
ಆ್ಯಂಡ್ ಲುಕ್ ಹೇಗಿತ್ತು ಅಂತ ನೀವು ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ನನಗೂ ಕೂಡ ಗೊತ್ತಾಗುತ್ತೆ. ನಾನು ಈ ಫೋಟೋಶೂಟ್ ಮಾಡಿಸುವಾಗ ಯಾವ ಥರ ಕಾಸ್ಟ್ಯೂಮ್ ಇರಬೇಕು ಅಂತ ನೋಡುವಾಗ, ಒಂದು ಟ್ರೆಡಿಷ್ನಲ್ ಇರಲಿ ಆ್ಯಂಡ್ ಇನ್ನೊಂದು ಗೌನ್. ಹೆಂಗಿದ್ರು ಈ ರಿಸೆಪ್ಷನ್ ಲುಕ್ಕಿಗೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ, ಆ ಥರ ಒಂದು ಗೌನಲ್ಲಿ ಫೋಟೋಸ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಂದು ಕಾಸ್ಟ್ಯೂಮ್ ಗೌನ್ ಆ್ಯಂಡ್ ಇನ್ನೊಂದು ನಾರ್ಮಲ್ ಕ್ಯಾಶುವಲ್ ಆಗಿರಬೇಕು ಅಂದ್ಬಿಟ್ಟು ಸುನಿ ನಾರ್ಮಲ್ ಜೀನ್ಸ್ ಟೀ ಶರ್ಟ್ ಆ್ಯಂಡ್ ನಾನು ಯಾವುದಾದ್ರು ಚೂಡಿದಾರ ಆ ಥರ ಏನಾದ್ರು ವೇರ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಸೊ ತೋರಿಸ್ತೀನಿ ನನ್ನ ಕಾಸ್ಟ್ಯೂಮ್ ಎಲ್ಲ. ಇದು ಹೇರ್ ಸ್ಟೈಲ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಹೂವು ಹಾಕಿರೋದಕ್ಕೆ. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು ಅವ್ರು ಮಾಡಿರೋ ಕಾಸ್ಟ್ಯೂಮ್. ಆ್ಯಂಡ್ ಇವಾಗ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾರೆ, ಸುನಿ ರೆಡಿಯಾಗಿ ಬರ್ತಾ ಇದ್ರು. ಅಷ್ಟೊತ್ತಿಗೆ ನನ್ನ ಸಿಂಗಲ್ ಫೋಟೋಸ್ ಎಲ್ಲ ತೊಗೊತಾ ಇದ್ರು, ಜುವೆಲ್ಸ್ ಆಗಿರ್ಬೋದು, ಮೇಕಪ್ದು ಲುಕ್ ಎಲ್ಲ. ಆ್ಯಂಡ್ ಫೋಟೋಗ್ರಾಫರ್ ಅಷ್ಟೇ ತುಂಬ ಚೆನ್ನಾಗಿ ನನಗೆ ಈ ಥರ ಪೋಸ್ ಮಾಡಿ ಆ ಥರ ಪೋಸ್ ಮಾಡಿ ಅಂತ ಹೇಳ್ತಾಯಿದ್ರು. ನನಗೆ ಅಷ್ಟು ಪೋಸ್ ಮಾಡೋಕ್ಕೆ ಅದೆಲ್ಲ ಬರೋದಿಲ್ಲ. ಆ್ಯಂಡ್ ಇದು ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಇನ್ಮುಂದೆ ಜಾಸ್ತಿ ಇದೇ ಥರ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇರಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರ್ತಾರೆ ಈ ಮೇಕಪ್ ಆರ್ಟಿಸ್ಟ್ ಎಲ್ಲ, ನನ್ನ ಮೇಕಪ್ ಕ್ಲಾಸಸ್ಗೆ ಬನ್ನಿ ಅಂತ. ನಾನು ಇಷ್ಟು ದಿನ ಹೋಗಿರಲಿಲ್ಲ, ನನಗೊಂದು ಸ್ವಲ್ಪ ಆ ಥರದ್ದೆಲ್ಲ ಸ್ವಲ್ಪ ಮುಜುಗರ. ನನಗೆ ಅಷ್ಟು ಏನಂತೀರ ನೀವು ಅಂದ್ಕೊಂಡಿರೋ ಮಾತಾಡ್ತಾಳೆ ಇಷ್ಟೊಂದು ಅಂತ ಅನಿಸ್ಬೋದು, ಬಟ್ ನನಗೆ ಸ್ವಲ್ಪ ನಾಚಿಕೆ ಆ ಥರ ವಿಷಯದಲ್ಲಿ ಎಲ್ಲರೂ ಹೋಗಬೇಕು ಆ ಥರದ್ದೆಲ್ಲ ನಾನು. ಸೊ ಎಷ್ಟೊಂದು ಜನಕ್ಕೆ ನಾನು ಹೇಳೇ ಇರಲಿಲ್ಲ, ನಾನು ಇಲ್ಲ ನನಗೆ ಇವಾಗ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದೆ. ಸೊ ಇನ್ಮುಂದೆ ಇಲ್ಲ ಸ್ವಲ್ಪ ನಾನು ಕೂಡ ಈ ಥರ ಎಲ್ಲ ಫೋಟೋಶೂಟ್ ಆ್ಯಂಡ್ ಎಲ್ಲರೂ ಆಚೆ ಹೋಗಿ ಒಂದಷ್ಟು ಜನನ ಮಾತಾಡ್ಸಿದ್ರೆ ಅಲ್ವಾ ನನಗೂ ಸ್ವಲ್ಪ ಏನಂತೀರ ಅನುಭವ ಆಗೋದು ಆ್ಯಂಡ್ ಎಲ್ಲ ಈ ಥರದ್ದೆಲ್ಲ ಗೊತ್ತಾಗೋದು ಅಂದ್ಬಿಟ್ಟು ಸೊ ಡಿಸೈಡ್ ಮಾಡಿದ್ದೀನಿ. ಮುಂಚೆ ಯಾರು ಮೇಕಪ್ ಆರ್ಟಿಸ್ಟ್ ನನಗೆ ಮೆಸೇಜಸ್ ಮಾಡಿದರೆ ಇನ್ನೊಂದು ಸತಿ ನನಗೆ ಮೆಸೇಜ್ ಮಾಡಿ, ನಾನು ಮತ್ತೆ ಚೆಕ್ ಮಾಡ್ತೀನಿ ಮೆಸೇಜಸ್ನೆಲ್ಲ. ಆ್ಯಂಡ್ ಫ್ರೀ ಆದಾಗ ನಂಗೆ ಆದಷ್ಟು ಕಪಲ್ಸ್ ಫೋಟೋಶೂಟ್ ಅದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ, ಸಿಂಗಲ್ ಫೋಟೋಶೂಟ್ಗಿಂತ. ಸೊ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋಕೆ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಅವ್ರ ಜೊತೆನೂ ಇವಾಗ ಕ್ಲಿಕ್ ಮಾಡ್ತಾರೆ. ಅವರಂತೂ ಫುಲ್ಲು ನನ್ನ ಮದುವೆಯಲ್ಲಿ ರೇಷ್ಮೆ ಶರ್ಟು ಪಂಚೆ ಎಲ್ಲ ಹಾಕ್ಕೊಂಡಿದ್ರಲ್ಲ ಅದನ್ನೇ ಎಲ್ಲ ಹಾಕ್ಕೊಂಡು ಬಂದುಬಿಟ್ಟಿದ್ರು. ನನಗೆ ತುಂಬ ಖುಷಿ ಆಗ್ತಾಯಿತ್ತು ಅವ್ರನ್ನ ನೋಡಿ. ಮದುವೆ ದಿನವೂ ಅಷ್ಟೇ ಅವ್ರು ತುಂಬ ಹ್ಯಾಂಡ್ಸಮ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ಇವತ್ತು ಕೂಡ ಅಷ್ಟೇ. ಆ್ಯಂಡ್ ಇನ್ನೇನು ಹೇಳೋದು, ನೋಡಿ ನಿಮಗೆ ಇಷ್ಟ ಆಗುತ್ತೆ ವ್ಲಾಗ್. ಆ್ಯಂಡ್ ನಾನು ಆದಷ್ಟು ಫೋಟೋಸ್ ಆ್ಯಂಡ್ ಒಂದಷ್ಟು ರೀಲ್ಸ್ ಎಲ್ಲ ನಾನು ಹಾಕ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ನೀವು ಕೂಡ ಒಂದಷ್ಟು ರೀಲ್ಸ್ ಫೋಟೋಸ್ ಎಲ್ಲನೂ ನೋಡ್ಬೋದು. ಇನ್ಸ್ಟಾಗ್ರಾಮ್ದು ಪೇಜ್ದು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಇಲ್ಲ ಸ್ವಾತಿ ಅಂಡರ್ಸ್ಕೋರ್ ಗೌಡಾ 6 ಅಂತ ಟೈಪ್ ಮಾಡಿದ್ರೆ ನನ್ನ ಅಕೌಂಟ್ ಸಿಗುತ್ತೆ, ಚೆಕ್ ಮಾಡಿ. ಆ್ಯಂಡ್ ಸುನಿ ಕೂಡ ಅಷ್ಟೇ, ಅವರೂ ಒಂದಷ್ಟು ನಾನು ಹಾಕಿರೋ ರೀಲ್ಸ್ ಎಲ್ಲ ಅವರು ರಿಪೋಸ್ಟ್ ಮಾಡ್ತಾಯಿರ್ತಾರೆ. ಅವರೂ ನಮ್ಮ ಮದುವೆ ಬಿಟ್ಟರೆ ಇವಾಗಲೇ ಫೋಟೋಶೂಟ್ ಮಾಡಿಸ್ಕೊತಾ ಇರೋದು. ಅವರು ಇನ್ನೊಂದು ಸ್ವಲ್ಪ ದಿನ ಕಾಯಿ, 6-pack ಎಲ್ಲ ಬರ್ಸ್ಕೊತೀನಿ ಅವಾಗ ಮಾಡಿಸೋಣ ಅಂತ ಸುಮ್ಮನೆ ಹೇಳ್ತಾಯಿದ್ರು. 6-pack ಬರ್ಸಿದ್ರೆ ಅವಾಗ ಇನ್ನೊಂದು ಫೋಟೋಶೂಟ್ ಮಾಡಿಸೋಣ ಸರಿ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಆ್ಯಂಡ್ ಪ್ರತಿ ಸತಿ ಈ ಥರ ಜುವೆಲ್ಸ್ ಆಗಿರ್ಬೋದು ಸೀರೆ ಎಲ್ಲನೂ ಅವರು ಸರಿ ಬರುತ್ತಾ ಫೋಟೋ ಎಲ್ಲ ಅವರು ಚೆಕ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ, ನಮಗೆ ಎಷ್ಟು ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ರು, ಪಾಯಸ ಆಗಿರ್ಬೋದು, ಅವರೆಕಾಯಿ ಸಾರು, ಬೋಂಡ ಎಲ್ಲ ಮಾಡಿಕೊಟ್ರು. ನನಗೆ ನಿಜವಾಗ್ಲೂ ಹುಷಾರಿಲ್ಲ ಅಂತ ಅನ್ನಿಸ್ತಾನೇ ಇರಲಿಲ್ಲ, ಖುಷಿ ಖುಷಿಯಿಂದ ಚೆನ್ನಾಗೆ ಆಯಿತು ಫೋಟೋಶೂಟ್. ನಾನು ಆದಷ್ಟು ಒಂದು
ಸ್ಯಾರಿದ ಮಾತ್ರ ಇವತ್ತಿನ ವ್ಲಾಗಲ್ಲಿ ತೋರಿಸಿದ್ದೀನಿ. ಗೌನ್ದೆಲ್ಲ ಇದೆ, ಇನ್ನೂ ಗೌನ್ ಆ್ಯಂಡ್ ನಾನೊಂದು ರೆಡ್ ಕಲರ್ ಡ್ರೆಸ್ ಹಾಕಿದ್ದೆ. ಆ ಡ್ರೆಸ್ಸದೆಲ್ಲ ಇನ್ನೂ ಒಂದು ಅರ್ಧ ಅಷ್ಟು ಬ್ಲಾಗ್ ಇದೆ, ಅದನ್ನು ನಾನು ನಾಳೆ ಹಾಕ್ತೀನಿ. ಯಾಕಂದರೆ ತುಂಬ ಲಾಂಗ್ ಆಗುತ್ತೆ. ನಿಮಗೂ ಕೂಡ ಫೋಟೋಶೂಟ್ ಹಿಂದೆ ಹೇಗಿತ್ತು, ಬಿಹೈಂಡ್ ದ ಸೀನ್ಸ್ ಹೇಗಿತ್ತು ಅಂತ ತೋರಿಸ್ಬೇಕು ಅಂತ ಈ ವ್ಲಾಗ್ ಮಾಡಿರೋದು. ಆ್ಯಂಡ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಇವಾಗ ಫೋಟೋಶೂಟ್ ಹೋಗಿದ್ರು ಅಂದರೆ ಯಾವ ಥರ ಮಾಡಿಸಿರ್ತಾರೆ ಆ್ಯಂಡ್ ಅವರೆಲ್ಲ ಹೇಗೆ ಪೋಸ್ ಮಾಡಿದ್ರು. ಫೋಟೋಸ್ ಬಂದಮೇಲೆ ಫೋಟೋಸ್ ನೋಡಿದೆ ಬೇರೆ, ಬಟ್ ಬಿಹೈಂಡ್ ದ ಸೀನ್ ಏನೇನು ನಡೀತು ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕಿತ್ತು. ಸೊ ಹಾಗಾಗಿ ಆದಷ್ಟು ನಾನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಟ್ರೈಪಾಡಿಗೆ ನಾನು ಫೋನ್ ಹಾಕ್ಬಿಟ್ಟು ಆ್ಯಂಡ್ ರಶ್ಮಿತಾನು ಅಷ್ಟೇ ನಾನು ನನಗೆ ಯಾವ ಸೈಡ್ ಹೋಗಿ ಫೋಟೋಸ್ ತಗೊತಾ ಇದೆ ಅವರು ಆ ಸೈಡ್ ಎಲ್ಲ ಟ್ರೈಪಾಡ್ನ ತಂದು ಇಡ್ತಾಯಿದ್ರು. ಅವರು ಕೂಡ ನನಗೆ ಎಷ್ಟೊಂದು ರೀಲ್ಸ್ ಮಾಡೋದಕ್ಕೆ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಈ ಥರ ಇನ್ಸ್ಟಾಗ್ರಾಮ್ಗೆ ನನ್ನ ವೀಡಿಯೋಸ್ ಬೇಕು ಅಂತ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಹಾಗಾಗಿ ನನಗೆ ಅಷ್ಟು ಏನಂತೀರ ಯೋಚನೆ ಇರಲಿಲ್ಲ ನಾನು ಆ ವಿಡಿಯೋ ಮಾಡೋದು ಹೇಗೆ, ಫೋಟೋಶೂಟಲ್ಲಿ ಪೋಸ್ ಮಾಡೋದು ಹೇಗೆ ಅಂತ. ತುಂಬ ಈಸಿಯಾಗಿತ್ತು, ತುಂಬ ಚೆನ್ನಾಗಿ ಹೋಯಿತು ಫೋಟೋಶೂಟ್. ಆ್ಯಂಡ್ ನಮಗಂತೂ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬಾ ಖುಷಿ ಆಯಿತು. ಫೋಟೋಸ್ ಎಲ್ಲ ತಗೊಂಡು ಒಂದೊಳ್ಳೆ ಡೇ ಸ್ಪೆಂಡ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಸತಿ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್ ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನರ್ ಎಲ್ಲರದು ಲಿಂಕ್ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ, ಇಲ್ಲ ನಿಮ್ಗೆ ಏನಾದರೂ ಹೇರ್ ಸ್ಟೈಲಿಸ್ಟ್ ಬೇಕಿತ್ತು ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಬೇಕಿತ್ತು, ಇಲ್ಲ ಯಾವುದಾದ್ರು ಹಬ್ಬಕ್ಕೆ ಏನಕ್ಕಾದರೂ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸ್ಕೋಬೇಕಿತ್ತು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರೂ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ ಆ್ಯಂಡ್ ಏನಾದರೂ ಲೈಫಲ್ಲಿ ಮಾಡಬೇಕು ಅಂತ ಅವರು ಕೆಲಸ ಮಾಡ್ತಾಯಿದ್ದಾರೆ. ಸೊ ನೀವು ಕೂಡ ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಅಷ್ಟೇ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್ ಲವ್ ಲವ್.